ಇದೇ ಜೂನ್ ಒಂದರಿಂದ ಬ್ಯಾಂಕ್ ಅಕೌಂಟ್ ಹೊಂದಿರುವಂತಹ ಎಲ್ಲ ಗ್ರಾಹಕರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಬಿಗ್ ಶಾಕ್ ನೀಡಿದೆ ಯಾವುದೇ ಬ್ಯಾಂಕಿನಲ್ಲಿ ಅಕೌಂಟ್ ಹೊಂದಿರುವ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ಖಾತೆಯು ಖಾಲಿಯಾಗಬಹುದು ಅಥವಾ ಹಣ ಇದ್ದರೂ ಕೂಡ ಅದನ್ನ ಡ್ರಾ ಮಾಡಿಕೊಳ್ಳಲು ಸಾಧ್ಯವಾಗದೆ ಇರಬಹುದು ಅಥವಾ ನಿಮ್ಮ ಖಾತೆ ಕ್ಲೋಸ್ ಆಗಬಹುದು ದೇಶದ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಎಲ್ಲ ಬ್ಯಾಂಕುಗಳಿಗೆ ಮಹತ್ವದ ಆದೇಶವನ್ನ ಜಾರಿ ಮಾಡಿದೆ ಎಸ್‌ಬಿಐ ಬ್ಯಾಂಕ್ ಎಚ್‌ಡಿಎಫ್‌ಸಿ ಬ್ಯಾಂಕ್ ಐಸಿಐಸಿಐ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಹೀಗೆ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಹೊಸ ಆದೇಶವನ್ನ ಜಾರಿ ಮಾಡಲಾಗಿದ್ದು ಪ್ರತಿಯೊಬ್ಬ ಗ್ರಾಹಕರು ಕೂಡ ಅಂದರೆ ಬ್ಯಾಂಕ್ ಅಕೌಂಟ್ ಹೊಂದಿರುವ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಈ ವಿಷಯವನ್ನ ತಿಳಿದುಕೊಳ್ಳುವುದು ಅನಿವಾರ್ಯವಾಗಿದೆ ಇಲ್ಲವಾದರೆ ನಿಮ್ಮ ಖಾತೆ ಜೀರೋ ಆಗಬಹುದು ಎಚ್ಚರ ನೀವು ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿರುವ ಗ್ರಾಹಕರಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್‌ಬಿಐ ಹೊರಡಿಸಿರುವಂತಹ ಹೊಸ ಆದೇಶದ ಅನ್ವಯ ಎಲ್ಲ ಗ್ರಾಹಕರಿಗೆ ನೀಡಿರುವ ಬಿಗ್ ಬ್ರೇಕಿಂಗ್ ನ್ಯೂಸ್ ಮಾಹಿತಿ ಏನು ಅಂತ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆವರೆಗೂ ನೋಡಿ ಉಳಿತಾಯ ಮತ್ತು ಚಾಲ್ತಿ ಖಾತೆಯಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಇದಕ್ಕಾಗಿ ಆರ್‌ಬಿಐ 100 ದಿನಗಳ ಅಭಿಯಾನ ಆರಂಭಿಸಿದೆ ಈ ಕಾಲಮಿತಿಯೊಳಗೆ ಬ್ಯಾಂಕುಗಳು ಈ ಠೇವಣಿಗಳನ್ನು ಇತ್ಯರ್ಥಗೊಳಿಸಬೇಕಾಗುತ್ತದೆ ಇನ್ನು ಆರ್‌ಬಿಐ ಮಾರ್ಗಸೂಚಿಗಳ ಪ್ರಕಾರ ಉಳಿತಾಯ ಮತ್ತು ಚಾಲ್ತಿ ಖಾತೆಯಲ್ಲಿ 10 ವರ್ಷಗಳವರೆಗೆ ಕಾರ್ಯನಿರ್ವಹಿಸದೆ ಉಳಿದಿರುವ ಮೊತ್ತ ಅಥವಾ ಮುಕ್ತಾಯ ದಿನಾಂಕದಿಂದ 10 ವರ್ಷದೊಳಗೆ ಯಾರು ಅದನ್ನ ಕ್ಲೈಮ್ ಮಾಡದೇ ಇದ್ದರೆ ಅದನ್ನ ಕ್ಲೈಮ್ ಮಾಡದ ಠೇವಣಿ ಎಂದು ಪರಿಗಣಿಸಲಾಗುತ್ತೆ ಮಾರ್ಗಸೂಚಿ ಪ್ರಕಾರ ಜೂನ್ 1 ರಿಂದ ಅದನ್ನ ಬ್ಯಾಂಕುಗಳು ಇತ್ಯರ್ಥಪಡಿಸಬೇಕು ಈ ಮೊತ್ತವನ್ನ ಬ್ಯಾಂಕುಗಳು ಆರ್‌ಬಿಐ ಅಡಿಯಲ್ಲಿ ರಚಿಸಲಾದ ಠೇವಣಿದಾರರ ಶಿಕ್ಷಣ ಮತ್ತು ಜಾಗೃತಿ ಅಂದರೆ ಡಿಇಎ ನೀತಿಗೆ ವರ್ಗಾಯಿಸುತ್ತದೆ ಇತ್ತೀಚೆಗೆ ಆರ್‌ಬಿಐ ಹಲವು ಬ್ಯಾಂಕ್ಗಳಲ್ಲಿ ಕ್ಲೈಮ್ ಮಾಡದ ಠೇವಣಿಗಳನ್ನ ಪತ್ತೆ ಮಾಡಲು ವೆಬ್ ಪೋರ್ಟಲ್ ಅನ್ನು ತಂದಿದೆ ಏಪ್ರಿಲ್ 2023 ರಲ್ಲಿ ಠೇವಣಿದಾರರ ಹಣದ ಭದ್ರತೆಯ ದೃಷ್ಟಿಯಿಂದ ಆರ್‌ಬಿಐ ಅಸ್ತಿತ್ವದಲ್ಲಿರುವಂತಹ ಕ್ಲೈಮ್ ಮಾಡದ ಠೇವಣಿ ಮೊತ್ತವನ್ನ ಅದರ ನಿಜವಾದ ಮಾಲೀಕರಿಗೆ ಹಿಂತಿರುಗಿಸಲು ಮುಂದಾಗಿತ್ತು ಈ ಕಾರಣಕ್ಕಾಗಿ ಆರ್‌ಬಿಐ ಇತ್ತೀಚೆಗೆ ಹಲವಾರು ಬ್ಯಾಂಕ್ಗಳಲ್ಲಿ ಕ್ಲೈಮ್ ಮಾಡದ ಠೇವಣಿಗಳನ್ನು ಪತ್ತೆಹಚ್ಚಲು ವೆಬ್ ಪೋರ್ಟಲ್ ರಚಿಸಲು ನಿರ್ಧರಿಸಿದೆ ಕ್ಲೈಮ್ ಮಾಡದ ಠೇವಣಿಗಳಿಗಾಗಿ ಈ ವೆಬ್ ಪೋರ್ಟಲ್ 3-4 ತಿಂಗಳುಗಳಲ್ಲಿ ಸಿದ್ಧವಾಗುವ ನಿರೀಕ್ಷೆ ಇದೆ ಎಂದು ಆರ್‌ಬಿಐ ಡೆಪ್ಯೂಟಿ ಗವರ್ನರ್ ರಾಜೇಶ್ವರ ರಾವ್ ಹೇಳಿದ್ದಾರೆ ಬಳಿಕ ಮೇ 12 ರಂದು ಆರ್‌ಬಿಐ ಈ ಹಕ್ಕು ಪಡೆಯದ ಠೇವಣಿಗಳನ್ನು ಕಂಡುಹಿಡಿಯಲು 100 ದಿನ 100 ಪೇ ಅಭಿಯಾನವನ್ನು ಘೋಷಿಸಿತ್ತು ಇದರ ಅಡಿಯಲ್ಲಿ ದೇಶದ ಪ್ರತಿ ಜಿಲ್ಲೆಯ ಪ್ರತಿಯೊಂದು ಬ್ಯಾಂಕ್ 100 ಕ್ಲೈಮ್ ಮಾಡದ ಠೇವಣಿಗಳನ್ನು 100 ದಿನಗಳಲ್ಲಿ ಪಾವತಿಸಬೇಕಾಗುತ್ತದೆ ಜೂನ್ 1, 2023 ರಿಂದ ಈ ಅಭಿಯಾನವನ್ನು ಪ್ರಾರಂಭಿಸಲು ಬ್ಯಾಂಕುಗಳಿಗೆ ಸೂಚನೆ ನೀಡಲಾಗಿದೆ ಇಂತಹ ಕ್ಲೈಮ್ ಮಾಡದ ಠೇವಣಿಗಳನ್ನು ಕ್ಲೈಮ್ ಮಾಡಲು ಸಂಬಂಧಿಸಿದ ಬ್ಯಾಂಕುಗಳನ್ನು ಗುರುತಿಸಲು ಮತ್ತು ಸಂಪರ್ಕಿಸಲು ಆರ್‌ಬಿಐ ಜಾಗೃತಿ ಅಭಿಯಾನಗಳ ಮೂಲಕ ಕಾಲಕಾಲಕ್ಕೆ ಸಂಪರ್ಕಿಸುತ್ತಿದೆ